ಇದೆ. ನಾವು ಒಂದು ವಸ್ತು ಇರಲು ಆಮ್ಲಜನಕ ಅತ್ಯವಶ್ಯಕೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಒಂದು ಗಾಜಿನ ಪಾತ್ರೆ, ಒಂದು ಗಂಟಾಕಾರದ ಪಾತ್ರೆ, ಮೇಣದ ಬತ್ತಿ, ಸ್ವಲ್ಪ ನೀರು. ಈಗ ನಾವು ಖಾಲಿ ಗಾಜಿನ ಪಾತ್ರೆಯಲ್ಲಿ ಮೇಣದ ಬತ್ತಿಯನ್ನು ಹಚ್ಚೋಣ. ಈಗ ಈ ಮೇಣದ ಬತ್ತಿಯ ಮೇಲೆ ಗಾಜಿನ ಗಂಟಾ ಪಾತ್ರೆಯನ್ನು ಇಡೋಣ. ಈಗೇನಾಗ್ತಾ ಇದೆ ಗಮನಿಸಿ, ಉರಿತಾ ಇದೆ. ಉರಿತಾ ಇದೆ ಅಲ್ಲ, ಈ ಬಿರುಡೆಯನ್ನು ಗಾಜಿನ ಗಂಟಾ ಪಾತ್ರೆಯ ಮೇಲೆ ಹಾಕೋಣ. ಈಗೇನಾಗ್ತಾ ಇದೆ ಗಮನಿಸ್ತಾ, ಈಗೇನಾಯ್ತಿದು? ಅರೆ, ಏಕೆಂದ್ರೆ ಗಂಟಾ ಪಾತ್ರೆಯಲ್ಲಿದ್ದ ಆಮ್ಲಜನಕವು ಇರುವ ತನಕ ಮೇಣದ ಬತ್ತಿಯು ಉರಿಯಿತು, ಅದು ಖಾಲಿ ಆದ ಮೇಲೆ ಮೇಣದ ಬತ್ತಿಯು ಆರೋಯಿತು. ಈ ಪ್ರಯೋಗದಿಂದ ನೀವೆಲ್ಲ ಏನ್ ತಿಳ್ಕೊಂಡ್ರಿ? ವಸ್ತುಗಳು ಉರಿಯಲು ಆಮ್ಲಜನಕ ಅತ್ಯವಶ್ಯಕ ಎಂಬುದರ ಬಗ್ಗೆ ತಿಳಿದುಕೊಂಡ್ರಿ.